ಜೂನ್ 3ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಸಹಪಾಠಿಗಳನ್ನ, ನಿಮ್ಮ ಬಂಧುಗಳನ್ನ, ಸ್ನೇಹಿತರನ್ನ ಪ್ರೇರಣೆ ಕೊಟ್ಟು ಕಡ್ಡಾಯವಾಗಿ ಮತದಾನ ಮಾಡಿರಿ. ಇಲ್ಲಿ ಬಹುಶಃ ಭಾಳ ಸ್ವಲ್ಪ ಜನ ಇದ್ದೀರಿ, ಇಲ್ಲಿ ನನಗೆ ಗುರುತಿದೆ, ನೀವು ಒಬ್ಬರೊಬ್ಬರು 100 ಜನಕ್ಕೂ ಸಮಾನರಂತ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 19 ಜನ ಅಭ್ಯರ್ಥಿಗಳಿದ್ದೀವಿ. ನೀವು ಬ್ಯಾಲೆಟ್ ಪೇಪರ್ ಕೊಟ್ಟ ತಕ್ಷಣ ಅದರಲ್ಲಿ ಮೊದಲನೇ ಹೆಸರು ನಂದೇ ಇದೆ. ಕ್ರಮಾಂಕ 1 ಅಮರನಾಥ್ ಪಾಟೀಲ್, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಮುಂದೆ ನನ್ನ ಭಾವಚಿತ್ರ, ಅದರ ಮುಂದಿನ ಕಾಲಮ್ಮು ಪ್ರಾಶಸ್ತ್ಯ ಮತ ಪ್ರಿಫರೆನ್ಷಿಯಲ್ ಓಟ್ ಕೊಡಬೇಕು. ನೀವು ಮತಗಟ್ಟೆಯಲ್ಲಿ ಕೊಡುವಂಥ ಮಾರ್ಕರ್ ಪೆನ್ ಅಥವಾ ಸ್ಕೆಚ್ ಪೆನ್ ಏನೋ ಇದೆ, ಅದರ ತಗೊಂಡು ಜಸ್ಟ್ ಈ ಥರ 1 ಅಂತ ಬರೆದ್ರೆ ಸಾಕು, ಟಿಕ್ ಹಾಕೋದು, ಓ ಎನ್ ಇ 1 ಎಲ್ಲ ತಿರಸ್ಕಾರ ಕೊಡ್ತವೆ. ಹೀಗಾಗಿ ಮೇಲೆ ಕೆಳಗೆ ಎಲ್ಲಿ ಟಚ್ ಆಗದಂಗೆ 1 ಅಂತ ಬರಿಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ಳಿಕ್ ಬಯಸ್ತೇನೆ. ಈ ಹಿಂದೆಯೂ ಕೂಡ 2012-18 ಇದೇ ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಅವಧಿಗೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡುವಂಥ ಅವಕಾಶಗಳು ನನಗೆ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಈ ಭಾಗದ ಧನಿಯಾಗಿ, ಈ ಭಾಗದ ಪ್ರತಿನಿಧಿಯಾಗಿ ನನ್ನ ಗಮನಕ್ಕೆ ಇವತ್ತು ಪ್ರಾಥಮಿಕ, ಪ್ರೌಢ, ಪದವಿಪೂರ್ವ, ಪದವಿ, ಡಿಗ್ರಿ, ಯೂನಿವರ್ಸಿಟಿ, ಖಾಸಗಿ ಅನುದಾನಿತ, ಸರ್ಕಾರಿ, ಈ ಎಲ್ಲ ವಿಭಾಗಗಳಲ್ಲಿ ಬರುವಂಥ ಸಮಸ್ಯೆಗಳ ಬಗ್ಗೆ, ಈ ಎಲ್ಲ ವಿಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ, ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ಏನು ವಿಷಯ ಗಮನಕ್ಕೆ ಬರ್ತವೆ ಅದನ್ನು ಭಾಳ ಶ್ರದ್ಧೆಯಿಂದ ಸದನದಲ್ಲಿ ಧ್ವನಿ ಎತ್ತಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀನಿ ಅನ್ನುವಂಥ ಹೆಮ್ಮೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನನ್ನ ಆದ್ಯ ವಿಷಯಗಳಂತಂದರೆ 371J ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು, ಅದರ ಅಡಿಯಲ್ಲಿರುವಂಥ ಮೀಸಲಾತಿಗಳನ್ನು, ಈ ಭಾಗದಲ್ಲಿರುವಂಥ ದೊಡ್ಡ ಪ್ರಮಾಣದಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿಟ್ಟಿನಲ್ಲಿ ಯೋಗ್ಯ ಪದವೀಧರರಿಗೆ, ಯುವಕರಿಗೆ ಆ ಮೀಸಲಾತಿ ಪ್ರಕಾರ ಉದ್ಯೋಗಗಳ ನೇಮಕಾತಿ ಆಗಬೇಕನ್ನುವಂಥ ಒತ್ತಡವನ್ನು ತರಂಥದ್ದು. ಉನ್ನತ ಶಿಕ್ಷಣಕ್ಕೆ ಕಾಯಕಲ್ಪ ಕೊಟ್ಟು ಇದರ ಒಂದು ಒಳ್ಳೆ ಒಂದು ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಣದ ಗುಣಾತ್ಮಕ ಶಿಕ್ಷಣ ಸಿಗಬೇಕು, ಮೂಲಸೌಕರ್ಯಗಳ ಬೆಳವಣಿಗೆ ಆಗಬೇಕು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು, ಇವತ್ತು ಅತಿಥಿ ಉಪನ್ಯಾಸಕರ ಹೆಸರು ತೆಗಿಬೇಕು, ಅವರಿಗೂ ಕೂಡ ಪ್ರಾಧ್ಯಾಪಕರ ಸರಿ ಸಮಾನವಾದಂಥ ಗೌರವ ಸಿಗಬೇಕನ್ನುವಂಥ ಹೋರಾಟಗಳನ್ನು ಹಲವಾರು ಸಂದರ್ಭಗಳಲ್ಲಿ ಶೂನ್ಯ ವೇಳೆಗಳಲ್ಲಿ ಪ್ರಸ್ತಾಪ ಮಾಡಿದಂಥದ್ದು, ಹಲವಾರು ವಿಶೇಷ ನಿಯಮದ ಅಡಿಯಲ್ಲಿ ಪ್ರಸ್ತಾಪ ಮಾಡಿದಂಥದ್ದು. ಇವತ್ತು ಉನ್ನತ ಶಿಕ್ಷಣದಲ್ಲಿ ಸರ್ ತಾವೇನು ಕೂತೀರಿ, ತಾವೂ ಇನ್ಚಾರ್ಜ್ ಇದ್ದೀರಿ. ಈ ಭಾಗದಲ್ಲಿ 72 ಕಾಲೇಜುಗಳಿದ್ದಾವೆ, ಎಲ್ಲ ಇನ್ಚಾರ್ಜ್ ಪ್ರಿನ್ಸಿಪಲ್. ಇಡೀ ರಾಜ್ಯದಲ್ಲಿ 420 ಕಾಲೇಜ್, ಎಲ್ಲ ಕಡೆ ಇನ್ಚಾರ್ಜ್ ಪ್ರಿನ್ಸಿಪಲ್, ಪರ್ಮನೆಂಟ್ ಇಲ್ಲೇ ಇಲ್ಲ. ಇವತ್ತು ಈಗ ಇದರಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಅತಿಥಿ ಉಪನ್ಯಾಸಕರು ತಮ್ಮ ಸೇವೆ ಸಲ್ಲಿಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಎಲ್ಲ ಕಡೆ. ಹೀಗಾಗಿ ಇವತ್ತು ಒಂದು ಕಡೆ ಈ ಪರಿಸ್ಥಿತಿ, ಒಂದು ಕಡೆ ನಾವು ಫಲಿತಾಂಶವನ್ನು ಅಪೇಕ್ಷೆ ಮಾಡ್ತೀವಿ. ಉದಾಹರಣೆಗಾಗಿ 10th ರಿಸಲ್ಟ್, PUC ರಿಸಲ್ಟ್, ಏನೆಲ್ಲ ಅತ್ಯಂತ ಕೆಳಮಟ್ಟದು, ಮತ್ತು ಮೇಲೆ ಹೆಂಗೆ ಹೇಳ್ಬೇಕು ರೀ? ಹುದ್ದೆಗಳಿಲ್ಲ, ಶಿಕ್ಷಕರಿಲ್ಲ. ಯಾವ ಶಿಕ್ಷಕರಿದ್ದಾರೆ ಅವರಿಗೆ ಶಿಕ್ಷಣ ಹೊರತುಪಡಿಸಿ, ಪಾಠ ಪ್ರವಚನ ಹೊರತುಪಡಿಸಿ ಬೇರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ಶಿಕ್ಷಕರಿಗೆ ಇವತ್ತು ಸರ್ಕಾರ ಬಳಕೆ ಮಾಡ್ಕೋತಾ ಇರೋದು ಕಾಣ್ತಾ ಇದ್ದೀವಿ. ಇವತ್ತು ಶಿಕ್ಷಕರು ಇಡೀ ವರ್ಷದಲ್ಲಿ 122 ದಿವಸ ಮಾಡಬೇಕು ಪಾಠ ಪ್ರವಚನ, ಇಡೀ ಪ್ರತಿ ದಿವಸ 5 ಗಂಟೆ ಮಾಡಬೇಕು. ಇವತ್ತು ಅದು ಬಿಟ್ಟು ಅದು ಹೊರತುಪಡಿಸಿ ಎಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಣದಲ್ಲಿ ಏನು ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅದರಲ್ಲಿ ಕೊರತೆ, ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗಿ ಸಮಸ್ಯೆ, ನಿರುದ್ಯೋಗಿ ಪದವೀಧರ ಸಮಸ್ಯೆ, ಈ ಥರ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ 10 ದಿವಸ ಹೋರಾತ್ರಿ ಧರಣಿಗಳನ್ನು ಮಾಡಿದ್ದು ಸರ್ಕಾರದ ತಪ್ಪು ನೀತಿಗಳ ವಿರುದ್ಧ ಸಿಡಿದದ್ದು. ನಾನು ಫೋಟೋ ಹಾಕಿದ್ದೀನಿ ಅಲ್ಲಿ. ಇವತ್ತು ನಮ್ಮ ಭಾಗಕ್ಕೆ ಅನ್ಯಾಯ ಅನ್ನುವಂಥ ಮಾತನ್ನು ತಿಳಿದಾಗ ಮುಖ್ಯಮಂತ್ರಿಗಳ ಸ್ಥಾನದ ಆಸನದ ಎದುರುಗಡೆ ಸದನದ ಬಾವಿಯಲ್ಲಿ ಹೋಗಿ ಕೂಡ ಧರಣಿ ಮಾಡಿದಂಥದ್ದು ಅಂದರೆ ನಮ್ಮ ಭಾಗದ ವಿಷಯಗಳು ಬಂದಾಗ ಭಾಳ ಪರಿಣಾಮಕಾರಿಯಾಗಿ ಸದನದಲ್ಲಿ ಕೆಲಸ ಮಾಡಿದ್ದೀನಿ. ಒಂದೇ ಮಾತಿನಲ್ಲಿ ಹೇಳಬೇಕಾದ ಇಂಥ 10 ಹಲವಾರು ಇವತ್ತು ಈ OPSದಿಂದ ನೀವು ಹಾಂ ಇನ್ಶೂರೆನ್ಸ್ ಪಾಲಿಸಿ ಅದನ್ನು OPSಗೆ ಮತ್ತೆ ಮಾಡ್ಬೇಕನ್ನೋ ಒತ್ತಡ,
ನ್ಯೂ ಪೆನ್ಷನ್ ಸ್ಕೀಮ್ ಇದನ್ನು ಮತ್ತೆ ಹಳೆ ಇದಕ್ಕೆ ಪದ್ಧತಿಗೆ ಇದು ಮಾಡಬೇಕಂಥದ್ದು, ಈ ಥರ ಹಲವಾರು ವಿಷಯಗಳನ್ನು ಇವತ್ತು ನಿಮ್ಮ ಎದುರುಗಡೆ ಮಂಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅದನ್ನು ನನ್ನ ಕರಪತ್ರದಲ್ಲಿ ಫೋಟೋಗ್ರಾಫ್ ಮುಖಾಂತರ ನಿಮಗೆ ಒಂದು ಭರವಸೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇವತ್ತು ಮಾಡಿದಂಥ ಕಾರ್ಯಗಳನ್ನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸಿ ಮುಂದೆ ನಿಮ್ಮ ಆಶೀರ್ವಾದ ಪಡೆದು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ವಿಶ್ವಾಸದೊಂದಿಗೆ ನಿಮ್ಮ ಎದುರುಗಡೆ ನಿಂತಿನ ಹೊರತಾಗಿ ನಿಮ್ಮ ಮತವನ್ನು ಪಡೆದು ನಾನು ಗೆದ್ದು ಬಂದ ಮೇಲೆ ಏನೋ ಬಣ್ಣದ ಮಾತು ಹೇಳಿ ಹೋಗ್ಲಿಕ್ಕೆ ಇವತ್ತಿಲ್ಲಿ ನಿಂತಿಲ್ಲ. ಹೀಗಾಗಿ ಈ ಪ್ರತಿಷ್ಠಿತ ಕ್ಷೇತ್ರದ ಇರುವಂಥ ಅಭ್ಯರ್ಥಿಗಳ ತುಲನೆ ಮಾಡಿರಿ. ಇವತ್ತು ನಂದೆಷ್ಟು ಹಾಜರಾತಿ, ಬೇರೆ ಅಭ್ಯರ್ಥಿಗಳ ಎಷ್ಟು ಹಾಜರಾತಿ, ನಾನು ಕೇಳಿದಂಥ ಪ್ರಶ್ನೆಗಳೆಷ್ಟು, ಅವರು ಕೇಳಿದಂಥ ಪ್ರಶ್ನೆಗಳೆಷ್ಟು, ನಾನು ಪ್ರಸ್ತಾವನೆ ಸಲ್ಲಿಸಿದಂಥ ವಿಷಯಗಳೆಷ್ಟು, ಅವರು ಪ್ರಸ್ತಾವನೆ ಸಲ್ಲಿಸಿದಂಥ ವಿಷಯಗಳೆಷ್ಟು, ನಾನು ಮಾಡಿದಂಥ ಹೋರಾಟಗಳೆಷ್ಟು, ಅವರು ಎಷ್ಟು ಮಾಡಿದ್ದಾರೆ, ನಾನು ಎಷ್ಟು ಬಾರಿ ಇಲ್ಲಿ ಕಾಲೇಜಿಗೆ ಬಂದಿದ್ದೀನಿ, ಸರ್ಕಾರಿ ಇದಕ್ಕೆ ಅನುದಾನಗಳನ್ನು ಎಷ್ಟು ಕೊಟ್ಟಿದ್ದೀನಿ, ಅದನ್ನೆಲ್ಲ ಕುಲಂಕುಷವಾಗಿ ತುಲನೆ ಮಾಡಿ ನಿಮ್ಮೊಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದಂಥ ಒಂದು ಕರ್ತವ್ಯ ನಿಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಮೊದಲನೇ ಪ್ರಾಶಸ್ತ ಮತವನ್ನು ನೀಡಿ ಆಶೀರ್ವಾದ ಮಾಡಿರಿ. ಮತ್ತು ಅದನ್ನು ನಾನು ಶಿರ್ಸಾ ವಹಿಸಿ ನಿಮ್ಮ ಭರವಸೆಗೆ ಹುಸಿ ಮಾಡಿದಂಗೆ ಈ ಭಾಗದ ಏಳಿಗೆಗಾಗಿ ಸತತ ನಾನು ಸೇವೆಯನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.